ಕೊರೋನಾ ನಿಯಂತ್ರಣದ ಬಗ್ಗೆ ಅತ್ಯಂತ ಸುಸಜ್ಜಿತವಾಗಿ ಜಿಲ್ಲಾಡಳಿತ ಸಜ್ಜುಗೊಂಡಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ನಿನ್ನೆ ಎಲ್ಲ ಮೆಡಿಕಲ್ ಕಾಲೇಜಿನ ಖಾಸಗಿ ಮೆಡಿಕಲ್ ಕಾಲೇಜಿನ ಎಲ್ಲ ಪ್ರಮುಖರನ್ನು ಕರೆದಿದ್ದೇವೆ. ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಅವರು ಮತ್ತು ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೇವೆ. ಸಂಪೂರ್ಣವಾಗಿ ಈ ಕೊರೋನಾವನ್ನು ನಿಯಂತ್ರಣ ಮಾಡಬೇಕು ಅಂಥೇಳಿ ಯೋಜನಾಬದ್ಧವಾದಂಥ ಕೆಲಸಗಳನ್ನು ಜಿಲ್ಲಾಡಳಿತ ಹಾಕ್ಕೊಂಡಿದೆ. ಪ್ರಥಮ ಹಂತವಾಗಿ ಮಂಗಳೂರು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೋವಿಡ್ ಆಸ್ಪತ್ರೆ ಅಂತ ಹೇಳಿ ಪರಿವರ್ತನೆ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ಯಾವುದೇ ಪ್ರಕರಣಗಳು ಬಂದರೆ ಅದು ಶಂಕಿತ ಅಂತ ಅನಿಸಿರಲಿ ಪಾಸಿಟಿವ್ ಬಂದಿರಲಿ ಎಲ್ಲ ಪ್ರಕರಣಗಳನ್ನು ಇಡೀ ವೆನ್ಲಾಕ್ ಆಸ್ಪತ್ರೆಯ ಆವರಣಗಳನ್ನು ಗಮನದಲ್ಲಿ ಇಟ್ಕೊಂಡು ಕೊರೋನಾ ಆಸ್ಪತ್ರೆ ಅನ್ನುವ ಪ್ರಮಾಣದಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಬೇಕಾಗಿ ಇಡೀ ವೆನ್ಲಾಕ್ ಆಸ್ಪತ್ರೆಯನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದೆ. ಸುಮಾರು ವೆನ್ಲಾಕ್ನ 250 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಕಟ್ಟಡವನ್ನು ಆ ಪಾಸಿಟಿವ್ ಬಂದವರಿಗೋಸ್ಕರ ಮೀಸಲಿಟ್ಟು ಅಲ್ಲಿ ಅವುಗಳಿಗೆ ಬೇಕಾದಂಥ ಚಿಕಿತ್ಸೆಗಳನ್ನು ಪ್ರತ್ಯೇಕವಾಗಿ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. 20 ಕೊಠಡಿಗಳು ಮತ್ತು ಹಾಸಿಗೆಗಳಂಥ ಆಯುಷ್ ಕಟ್ಟಡದಲ್ಲಿ ಸಂಶಯಿತ ಕೋವಿಡ್ ಪ್ರಕರಣಗಳನ್ನು ದಾಖಲಿಸುವುದು, ಅದರಲ್ಲೇನಾದರೂ ಮತ್ತೆ ದೃಢೀಕರಣಗೊಂಡ ಪ್ರಕರಣ ಇದ್ದರೆ ಮತ್ತೆ ಸೂಪರ್ ಸ್ಪೆಷಾಲಿಟಿ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುವುದು ಸೇರಿದಂತೆ ಸಂಶಯಿತ ಪ್ರಕರಣ, ಶಂಕಿತ ಪ್ರಕರಣಗಳು ಮತ್ತು ದೃಢೀಕರಣ ಪ್ರಕರಣಗಳು ಇವೆಲ್ಲವನ್ನು ಪ್ರತ್ಯೇಕವಾಗಿ ಚಿಕಿತ್ಸೆ ನೀಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಲಾಗಿದೆ. ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿರುವಂಥ 218 ರೋಗಿಗಳನ್ನು ಇನ್ನು 3 ದಿವಸಗಳಲ್ಲಿ, ಇವತ್ತಿಂದ ಪ್ರಾರಂಭ ಮಾಡ್ತೇವೆ, ಇನ್ನು 3 ದಿವಸಗಳಲ್ಲಿ ಪಕ್ಕದಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತೇವೆ. ಅದು ಕಿಡ್ನಿ ಪೇಷಂಟ್ ಇರ್ಬೋದು, ಹಾರ್ಟ್ ಇರ್ಬೋದು, ಹಾವು ಕಡಿದವರು ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಚಿಕಿತ್ಸೆಯನ್ನು ಅಪಘಾತ ಇರ್ಬೋದು, ಆ 218 ರೋಗಿಗಳನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡಿ 3 ದಿವಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪಕ್ಕದಲ್ಲಿರುವಂಥ ಖಾಸಗಿ ಸುಸಜ್ಜಿತವಾದಂಥ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತೇವೆ. ಅದೇ ರೀತಿ ಹೊರರೋಗಿ ಚಿಕಿತ್ಸೆಗೆ ಬರುವವರನ್ನು ದಿನನಿತ್ಯ ಹೆಚ್ಚು ಕಡಿಮೆ 700, 800, 1000 ಜನರವರಿಗೆ ಕೂಡ ಹೊರರೋಗಿಗಳಾಗಿ ಚಿಕಿತ್ಸೆಗೆ ಬರ್ತಾ ಇರ್ತಾರೆ, ಅವರನ್ನು ಕೂಡ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಮ್ಮ KMC ಇರ್ಬೋದು, AG ಆಸ್ಪತ್ರೆ ಇರ್ಬೋದು, ಅದಕ್ಕೆ ಕೊಡುವಂಥ ವ್ಯವಸ್ಥೆಗಳು ಮಾಡ್ತೇವೆ. ಹಾಗೆ ಬಂದವರಿಗೆ ನಮ್ಮ ವೆನ್ಲಾಕ್ ಆಸ್ಪತ್ರೆಯ ಏನು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. BPL ಕಾರ್ಡ್ ಇದ್ದವರಿಗೆ, ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ ಮತ್ತು ವೆನ್ಲಾಕ್ ಕಾರ್ಡ್ ಅಂತ ಕೆಲವಿರುತ್ತೆ, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೊಡುವಂಥ ದರದಲ್ಲಿ ಅಥವಾ ಅದೇ ಪ್ರಮಾಣದಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ನಿನ್ನೆ ಎಲ್ಲ ಮೆಡಿಕಲ್ ಕಾಲೇಜ್ ಅವ್ರ ಹತ್ರ ಮಾತಾಡಿದ್ದೇವೆ, ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಅಂತ ಹೆಚ್ಚುವರಿ ಖರ್ಚುಗಳೇನಾದರೂ ಬಂದರೆ ಅದನ್ನು ಸರ್ಕಾರ ಭರಿಸಲಿಕ್ಕೂ ಕೂಡ ಯೋಚನೆ ಮಾಡಿದ್ದೇವೆ. ಯಾವುದೇ ಹೊರರೋಗಿಗಳಿಗೆ, ಒಳರೋಗಿಗಳಾಗಿ ದಾಖಲಿರುವವರಿಗೆ ಮತ್ತು ನಮ್ಮ ಪ್ರಾದೇಶಿಕವಾದ ಮಕ್ಕಳ ಆರೈಕೆ ಕೇಂದ್ರ ಸುಮಾರು 140 ಮಕ್ಕಳು ಅಲ್ಲಿ ವೈದ್ಯಕೀಯವಾದಂಥ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ, ಅವರನ್ನು ಕೂಡ ಸ್ಥಳಾಂತರ ಮಾಡಿ ಇಡೀ ವ್ಯವಸ್ಥೆಗಳನ್ನು, ಇಡೀ ವೆನ್ಲಾಕ್ ವ್ಯವಸ್ಥೆಯನ್ನು ಈ ಕೊರೋನಾ ಆಸ್ಪತ್ರೆಯಾಗಿ ಪರಿವರ್ತಿಸಿ ಪೂರ್ಣ ಪ್ರಮಾಣದ ಚಿಕಿತ್ಸೆ ಕೊಡಬೇಕು ಮತ್ತು ಯಾವುದೇ ಗೊಂದಲ ಆಗದಂತೆ ನೋಡಿಕೊಳ್ಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಕೆಲವು ಕಡೆಗಳಲ್ಲಿ ನಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಪ್ರಕರಣಗಳು ಬರುತ್ತೆ, ಅಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂಥ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಸಂಶಯಿತ ಪ್ರಕರಣಗಳಿದ್ದರೆ ಅಂಥ ಸಂಶಯಿತ ಪ್ರಕರಣ ರೋಗಿಗಳನ್ನು 108 ಆಂಬ್ಯುಲೆನ್ಸಲ್ಲಿ ನಿಲ್ಲಿಸಿ ಅಲ್ಲಿಂದ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಅವರನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಅದೇ ರೀತಿ ನಿರ್ಧಾರವನ್ನು ಮಾಡಲಾಗಿದೆ. ಒಟ್ಟಾರೆ ಒಂದೇ ಒಂದು ಪ್ರಕರಣವೂ ಕೂಡ ಗೊಂದಲ ಇಲ್ಲದಿರುವಂತೆ ಮತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈ ಕೊರೋನಾ ಪ್ರಕರಣಗಳಿಗೆ ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ಹಂತದ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಖಾಸ್ಪತ್ರೆ ಆಸ್ಪತ್ರೆಯವರಿಗೂ ಕೂಡ ಈ ಜವಾಬ್ದಾರಿಗಳನ್ನು ಕೊಡಲಾಗಿದೆ, ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ನಿನ್ನೆ ಈ ವ್ಯವಸ್ಥೆಗೆ ಒಂದಿಷ್ಟು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದಾಗಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯವರು ಶ್ರಮ ಪಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೂ ಕೂಡ ನಮ್ಮ ನಳಿನ್ ಕುಮಾರ್ ಅವರು, ಸಂಸದ ನಳಿನ್ ಕುಮಾರ್ ಅವರು, ನಾನು ಒಟ್ಟಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಈ ನೋಡಲ್ ಅಧಿಕಾರಿಯಾಗಿ ನಮ್ಮ ಜಿಲ್ಲೆಗೆ ಹೊನ್ನುರಾಜ್ ಅವರು, ನಮ್ಮ ಕಾರ್ಯದರ್ಶಿಯಾಗಿ, ನಮ್ಮ ಜಿಲ್ಲಾ ವಿಶೇಷ ಕಾರ್ಯದರ್ಶಿಯಾಗಿ ಕೆಲಸಗಳನ್ನು ಜವಾಬ್ದಾರಿ ಇದೆ ಅವರಿಗೆ, ಈ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ನೋಡಲ್ ಅಧಿಕಾರಿಯಾಗಿ ಪೊನ್ನುರಾಜನ್ನು ನಿಯುಕ್ತಿ ಮಾಡಬೇಕು ಅನ್ನುವಂಥ ಮಾತು ಹೇಳಿದಾಗ ಮುಖ್ಯಮಂತ್ರಿ ಒಪ್ಪಿಕೊಂಡಿದ್ದಾರೆ. ಇವತ್ತು ಸಂಜೆ ಒಳಗೆ ಅದರ ಆದೇಶ ಬರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು
ನಮ್ಮ ಜನಪ್ರತಿನಿಧಿಗಳನ್ನೆಲ್ಲ ಒಟ್ಟು ಸೇರಿಸಿ ಇಲ್ಲೆಲ್ಲ ಏನೇನು ರೀತಿ ಆಗಬೇಕು ಮತ್ತು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮತ್ತು ನಮ್ಮ ಮೆಡಿಕಲ್ ಕಾಲೇಜ್ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದೊಂದು ಕೋವಿಡ್ ಪ್ರಕರಣಗಳನ್ನು ಕೂಡ ಯಾವ್ಯಾವ ರೀತಿ ನಾವು ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷ ನಿಗಾ ವಹಿಸಬೇಕು ಅಂತೇಳಿ ನಮ್ಮ ಡಾಕ್ಟರ್ ವರಶೆಟ್ಟಿ ಅವರಿಗೆ ಶಾಸಕರು ಅವರಿಗೆ ಸೂಚನೆಯನ್ನು ಜಿಲ್ಲಾಧಿಕಾರಿ ಜಿಲ್ಲಾಡಳಿತದಿಂದ ಕೊಡಲಾಗಿದೆ. ಒಟ್ಟಾರೆ ಅತ್ಯಂತ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ನಾವು ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆ. ತಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೇನೆ, ಅಲ್ಲೆಲ್ಲೋ ಒಂದಷ್ಟು ಸಣ್ಣ ಪ್ರಕರಣಗಳು ನಡೆಯುತ್ತೆ, ಇಲ್ಲಿ ಸ್ವಲ್ಪ ವಿರಾಮ ಕೊಡಬೇಕು, ಅದು ಯಾವುದೂ ಕೂಡ ನಡೆಯುವುದಿಲ್ಲ. ದೇಶದಲ್ಲಿ ಪ್ರಧಾನಮಂತ್ರಿಯವರು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಕಷ್ಟಗಳಾದರೂ ಕೂಡ ನಮಗೆ ಒಟ್ಟಾರೆ ಆರೋಗ್ಯ ದೃಷ್ಟಿಯಿಂದ ಕೋವಿಡ್ ನಿಯಂತ್ರಣ ಮಾಡುವ ದೃಷ್ಟಿಯಿಂದ ನಮ್ಮ ಜಿಲ್ಲೆ ಎಲ್ಲರೂ ಕೂಡ ಸಾರ್ವಜನಿಕರು ಸಹಕಾರ ಕೊಡಬೇಕು, ಸಂಘ ಸಂಸ್ಥೆಗಳು ಸಹಕಾರ ಕೊಡಬೇಕು. ಈ ಕಠಿಣವಾದ ಕ್ರಮದ ಮೂಲಕ ನಾವು ಕೊರೋನಾ ನಿಯಂತ್ರಣಕ್ಕೆ ಬೇಕಾದಂಥ ಸಹಕಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಲಾಗಿದೆ. ನಮ್ಮ ಮುಂದೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ಪ್ರತಿ ಮೆಡಿಕಲ್ ಕಾಲೇಜಲ್ಲೂ ಕೂಡ 20 ಹಾಸಿಗೆಗಳ ಐಸೋಲೇಷನ್ ವಾರ್ಡ್ಗಳನ್ನು ತೆರೆಯಬೇಕು ಅನ್ನುವಂಥ ಯೋಚನೆ ಇದೆ. ಮುಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯ ಗಂಭೀರತೆ ತೀವ್ರತೆಗಳೇನಾದರೂ ಬಂದರೆ ಭಾರತದಲ್ಲಿ ಅಂತ ಆರೈಸೋಣ, ಅಂಥ ಪರಿಸ್ಥಿತಿಗಳು ಬಂದರೆ ಪ್ರತಿ ಮೆಡಿಕಲ್ ಕಾಲೇಜಲ್ಲೂ ಕೂಡ 20 ಹಾಸಿಗೆಗಳ ಐಸೋಲೇಷನ್ ವಾರ್ಡ್ಗಳನ್ನು ತೆರೆಯಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಮತ್ತು ಈ ನಿಮಗೆ ಕೊಟ್ಟಿರುವ ಇದರಲ್ಲಿದೆ 11ರಲ್ಲಿ ರೋಗಿಗಳ ವರ್ಗಾವಣೆ ವೈದ್ಯಕೀಯ ಕಾಲೇಜುಗಳ ವ್ಯವಸ್ಥೆಗಳಿಗಾಗಿ ಒಂದು ಸಮನ್ವಯ ಸಮಿತಿಯನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಅವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಇದೇ ರೀತಿ 4 ತಾಲೂಕುಗಳಲ್ಲಿ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದಕ್ಕೆ ತಾಲೂಕು ಆಸ್ಪತ್ರೆ ಮತ್ತು ಸ್ಥಳೀಯ ಖಾಸಗಿ ಸಂಸ್ಥೆಗಳೊಂದಿಗೆ ಕೂಡ ಸಮನ್ವಯ ಮಾಡಬೇಕು ಅನ್ನುವಂಥ ಯೋಚನೆ ಇದೆ. PPEಗಳನ್ನು ನಮ್ಮ ರಕ್ಷಣೆಗೆ ಬೇಕಾದಂಥ ವ್ಯವಸ್ಥೆಗಳು ಸಿಬ್ಬಂದಿಗಳಿಗೆ ಸ್ಥಳೀಯವಾಗಿ ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳಿಂದ ಪಡ್ಕೊಳ್ಬೇಕು ಅಂತ ಇದೆ. ಅದರ ಮಧ್ಯದಲ್ಲಿ ಬೆಂಗಳೂರಿಂದ ತರಿಸಲಿಕ್ಕೆ, ಡೆಲ್ಲಿಯಿಂದ ತರಿಸಲಿಕ್ಕೆ ಅಥವಾ ಕೇಂದ್ರದಿಂದ ತರಿಸಲಿಕ್ಕೆ ಏನೇನು ಯೋಚನೆ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತೇವೆ. ಅದು ಇನ್ನೂ ಕೂಡ ಕಡಿಮೆ ಆದರೆ ಸ್ಥಳೀಯವಾಗಿ ಅಂಥ ರಕ್ಷಣಾ ಸಾಮಗ್ರಿಗಳನ್ನು ಪಡೀಲಿಕ್ಕೆ ಆರೋಗ್ಯ ಇಲಾಖೆ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ರೂಪಿಸಲಾಗಿದೆ. ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ದಾದಿಯರು ಸೇರಿ, ಸ್ಟಾಫ್ ನರ್ಸ್ಗಳು ಸೇರಿ 122 ಮಂದಿ ಸ್ಟಾಫ್ ನರ್ಸ್ಗಳೇ ಇದ್ದಾರೆ. ICUಯಲ್ಲಿ ಅವರಿಗೆ ತರಬೇತಿಯಾಗಿದೆ. ಕೊರತೆ ಇದ್ದಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳ ಸ್ಟಾಫ್ ನರ್ಸ್ಗಳಿಗೆ ತರಬೇತಿ ಕೊಟ್ಟು ಅವ್ರನ್ನು ಕೂಡ ಮೆಡಿಕಲ್ ಕಾಲೇಜುಗಳ ಸಹಾಯಗಳ ಮೂಲಕ ನಾವು ಈ ಕೊರೋನಾ ಆಸ್ಪತ್ರೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯಾಗಿ ರಾಮಚಂದ್ರ ಬಾಯರಿ ಅವರು ಇವತ್ತು ಚಾರ್ಜ್ ತಗೊಂಡಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಇವರನ್ನೊಳಗೊಂಡಂತೆ ತಜ್ಞರು ನಾಳೆ ಇಪ್ಪತ್ತಾರನೇ ತಾರೀಕು ಸಂಜೆ ಸಭೆ ನಡೆಸಿ ಇದಕ್ಕೆ ಬೇಕಾದಂಥ ಒಂದು ಯೋಜನೆಯನ್ನು ತಯಾರಿಸ್ತೇವೆ. ಕ್ರಿಯಾ ಯೋಜನೆ ಅಂತಿರೋ ಯಾವುದೋ ಒಂದು ರೀತಿಯಲ್ಲಿ ಯೋಜನೆಯನ್ನು ತಯಾರಿಸಿ ನಮ್ಮ PPE ವೆಂಟಿಲೇಟ್ರು ಮತ್ತು ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳು, ತುರ್ತು ಆಗುತ್ತಿರುವಂಥ ಸೌಕರ್ಯಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ 32 ವೆಂಟಿಲೇಟರ್ಗಳಿವೆ. ಹೊಸ ಕಟ್ಟಡದಲ್ಲಿ ಇನ್ನೊಂದು ವಾರದಲ್ಲಿ ಮತ್ತೆ 100 ವೆಂಟಿಲೇಟರ್ನ ತರಿಸುವಂಥ ವ್ಯವಸ್ಥೆಗಳನ್ನು ಅಳವಡಿಸ್ಕೊಳ್ತೇವೆ. 12 ದಿವಸ ಬಿಟ್ಟು ಮತ್ತೆ ಸಭೆ ಸೇರ್ತೇವೆ. ಇವತ್ತೇನು ಸಭೆ ಸೇರ್ತೇವೆ ಮತ್ತೆ ಇನ್ನೆರಡು ದಿವಸ ಬಿಟ್ಟು ಸಭೆ ಸೇರ್ತೇವೆ. ಒಟ್ಟಾರೆ ನಾನು ತಮ್ಮ ಮೂಲಕ ಸಾರ್ವಜನಿಕರಿಗೆ ಮತ್ತು ಒಟ್ಟು ಜಿಲ್ಲೆಯ ವ್ಯವಸ್ಥೆಗೆ ವಿನಂತಿ ಮಾಡೋದು, ಅತ್ಯಂತ ಕಟುವಾದ ನಿರ್ಧಾರವನ್ನು ತೆಗೆದುಕೊಂಡಾದರೂ ಕೂಡ ಈ ಕೊರೋನಾ ನಿಯಂತ್ರಣಕ್ಕೆ ಬೇಕಾದಂಥ ಯೋಜನೆಗಳನ್ನು ಜಿಲ್ಲಾಡಳಿತ ರೂಪಿಸಿದೆ. ನಮ್ಮ ಯಾವ ರೀತಿ ಆಹಾರ ಸಾಮಗ್ರಿಗಳು ವಿತರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೇವೆ. ಇವತ್ತಿಂದ ಸರ್ಕಾರ ಆದೇಶಗಳನ್ನು ಕೊಡ್ತೇವೆ, ನಾವು ಡಿಟೇಲ್ ಜೊತೆಯಲ್ಲಿ ಮಾತಾಡಿದೆ. ನಮ್ಮ ತಮ್ಮಿಂಗ್ ಕೊಟ್ಟು ಯಾವ ರೀತಿ ರೇಷನನ್ನು ತಗೊಂಡು ಹೋಗ್ತಾ ಇದ್ರು, ಅಲ್ಲ ಯಾವುದಾದ್ರು ಸಮಸ್ಯೆಗಳಿದ್ದರೆ, ಇಂಟರ್ನೆಟ್ ಸಮಸ್ಯೆಗಳೇನಾದರೂ ಇದ್ದರೆ ತಮ್ಮಿಂಗ್ ರಹಿತವಾಗಿ ಆ ತಮ್ಮಿಂಗ್ ವ್ಯವಸ್ಥೆಯೇ ಇವತ್ತಿಂದ ಕ್ಲೋಸ್ ಮಾಡಿ ಯಾರು ಬರ್ತಾರೆ ಅವರಿಗೆ ರೇಷನ್ ಕೊಡುವಂಥ ವ್ಯವಸ್ಥೆಗಳು ಮಾಡಬೇಕು ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಗೆ DD ಅವ್ರ ಹತ್ರ ಆದೇಶಗಳನ್ನು ಕೊಡಲಿಕ್ಕೆ ಹೇಳಿದೆ. ಒಟ್ಟಾರೆ ನಿಮ್ಮ ಗಮನದಲ್ಲಿರಲಿ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ 5 ದೃಢೀಕರಣ ಪ್ರಕರಣಗಳು ನಡೆದಿವೆ. ದೃಢ ಪಾಸಿಟಿವ್ ಬಂದಿರುವಂಥ ಪ್ರಕರಣಗಳು 5 ನಡೆದಿವೆ. ಅದರಲ್ಲಿ 4 ಕಾಸರಗೋಡಿನ ಮೂಲತಃ 1 ಭಟ್ಕಳದವರು. ಅದಾಗಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರಕರಣ ಆಗಿರುವಂಥದ್ದು, ಪಾಸಿಟಿವ್ ಬಂದಿರುವಂಥದ್ದು 5 ಪ್ರಕರಣ ಮತ್ತು ಒಟ್ಟಿಗೆ 140 ಶಂಕಿತ ಪ್ರಕರಣಗಳನ್ನು ನಾವು ಪರೀಕ್ಷೆಗೋಸ್ಕರ ಕಳಿಸಿದ್ದೇವೆ ಶಂಕಿತ ಪ್ರಕರಣಗಳನ್ನು. ಅದರಲ್ಲಿ 7 ಜನ ಇದ್ದಾರೆ, ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ 7 ಜನ ಇನ್ನೂ ಕೂಡ ಅವರ ಶಂಕಿತರಾಗಿ ಇದ್ದಾರೆ, ದಾಖಲಾಗಿದ್ದಾರೆ. ಅವರ ತನಿಖೆಯ ವರದಿ ಇನ್ನೂ ಕೂಡ ಬಂದಿಲ್ಲ, ಪ್ರಕರಣಗಳು ಏನಾಗಿಂತ ಬಂದಿಲ್ಲ.
ನಾಲ್ಕು ಪ್ರಕರಣಗಳಲ್ಲಿ ಮಾತ್ರ ದೃಢೀಕರಣಗೊಂಡು ಬಂದಿರುವಂಥ ವಿಚಾರಗಳಿವೆ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಾವು ಈ ಇದನ್ನು ತಡೀಲಿಕ್ಕೆ ಬೇಕಾದಂಥ ಯೋಜನೆ ರೂಪಿಸ್ತಾ ಇದ್ದೇವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ, ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ನಮ್ಮ ಸೆಂಟ್ರಲ್ ಮಾರ್ಕೆಟ್ ತೆರೆದಿರ್ತದೆ. ಆವಾಗ ರಿಟೇಲ್ ಅಂಗಡಿಯವರಿದ್ದಾರೆ, ಸಾಮಗ್ರಿಗಳನ್ನು ತಗೊಂಡೋಗಿ ಮಾರಾಟ ಮಾಡೋದು, ಅವರಿಗೆ ಸೆಂಟ್ರಲ್ ಮಾರ್ಕೆಟಲ್ಲಿ ಅವಕಾಶಗಳನ್ನು ಕಲ್ಪಿಸಲಾಗಿದೆ, ಸಾರ್ವಜನಿಕರಿಗೆ ಅವಕಾಶಗಳಿಲ್ಲ. ಅದೇ ರೀತಿ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಚಿಲ್ಲರೆ ಅಂಗಡಿಯವರು ಸಾಮಗ್ರಿಗಳನ್ನು ಜನರಿಗೆ ಕೊಡಬಹುದು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಅಲ್ಲೂ ಕೂಡ 1.5 ಮೀಟರ್ ಅಂತರದಲ್ಲಿ ಒಂದು ವೃತ್ತಗಳನ್ನು ಗೆರೆಗಳನ್ನು ನಿರ್ಮಿಸಿ ಅದರಲ್ಲಿ ಬಂದು ನಮ್ಮ ಗ್ರಾಹಕರು ಬಂದು ಸಾಮಗ್ರಿಗಳನ್ನು ತಗೊಂಡೋಗಬೇಕು, ಯಾವುದೇ ಒತ್ತಡ ಇಲ್ಲ ಅನ್ನುವಂಥ ಸೂಚನೆಗಳನ್ನು ಕೊಡಲಾಗಿದೆ. ಅಲ್ಲೇನಾದರೂ ಅರ್ಧ ತೆಗೆದವರು ಮತ್ತು ಮಧ್ಯಾಹ್ನ ಮೇಲೆ ಅರ್ಧ ತೆಗೆದವರು ಯಾರು ಇದ್ದರೆ ಸೂಕ್ತವಾದಂಥ ನಿರ್ದೇಶನವನ್ನು ಪೊಲೀಸ್ ಅಧಿಕಾರಿಗಳಿಗೆ ನೀಡಲಾಗುತ್ತೆ. ಯಾರು ಚಿಲ್ಲರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರೆ ಅವರು ವೃತ್ತದಲ್ಲಿ ನಿರ್ಮಾಣ ಮಾಡಿಕೊಂಡು ಅಲ್ಲಿಯ ಜನರು ಶಿಸ್ತುಬದ್ಧವಾಗಿ ಬರುವಂತೆ ಯೋಜನೆ ರೂಪಿಸುತ್ತಿದ್ರೆ ಅವನ ಅಂಗಡಿ ಬಾಗಿಲು ತೆಗಿಲಿಕ್ಕೆ ಬಿಡುವುದಿಲ್ಲ. ಈ ಇಂಥ ಸಮಯವನ್ನು ಕಾಯುವಂತ ಕೆಲವರು ಇರ್ತಾರೆ. ನೀವು ಹೇಳಿದ ಪ್ರಕರಣ ನಿರ್ದಿಷ್ಟ ಇದ್ರೆ ಅದನ್ನು ಪುನಃ ಮತ್ತೆ ಗಮನ ಕೊಡ್ತೇವೆ. ಯಾವುದೇ ಕಾರಣಕ್ಕೆ ದರ ಈಗ ಮಾಮೂಲಿ ದರ ಅಂತೇಳಿ ಇರುತ್ತೆ ಸಾಮಾನ್ಯ, ಈರುಳ್ಳಿಗಿಂತ ಇಷ್ಟು ಅಂತೇಳಿ. ಅದು ಬಿಟ್ಟು ಅದರ ದುಪ್ಪಟ್ಟು ವ್ಯಾಪಾರಕ್ಕೋಸ್ಕರ ಹಾಕಿ ಮಾಡಿದರೆ ಅಂಥವ್ರ ಮೇಲೆ ಪ್ರಕರಣ ದಾಖಲು ಮಾಡಲಿಕ್ಕೂ ಕೂಡ ಯೋಚನೆ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ದರವನ್ನು ಜಾಸ್ತಿ ಮಾಡಿ ಜನರನ್ನು ಸುಲಿಗೆ ಮಾಡುವುದು ಸೇರಿದಂತೆ, ಕಾಳಸಂತೆ ವ್ಯಾಪಾರ ಮಾಡುವುದು ಸೇರಿದಂತೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವುದು ಮಾಡಲಿಕ್ಕೂ ಬಿಡೋದಿಲ್ಲ. ಅಂತ ನಿರ್ದಿಷ್ಟ ಗಮನಕ್ಕೆ ಬಂದರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡುವುದು ಸೇರಿದಂತೆ ಎಚ್ಚರಿಕೆಯನ್ನು ಕೊಡಲಾಗುತ್ತೆ. ಇಲ್ಲ, ಈಗಲೇ ಅವರಿಗೆ ಸ್ಪಷ್ಟವಾಗಿ ನಿರ್ದೇಶನವನ್ನು ನಮ್ಮ ಅಲ್ಲಿರುವಂಥ ಸಿಬ್ಬಂದಿಗಳ ಮೂಲಕ ಕೊಡ್ತಾ ಇರುತ್ತೆ ಮತ್ತು ಮಾಧ್ಯಮದ ಮೂಲಕವೂ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ವೆನ್ಲಾಕ್ ಆಸ್ಪತ್ರೆ ಆವರಣ ಸಂಪೂರ್ಣ ಕೊರೋನಾಕ್ಕೆ ಸೀಮಿತವಾಗಿದೆ. 2 ದಿನಗಳ ನಂತರ ಇಲ್ಲಿರುವ ಅಲ್ಲೇ ನಮ್ಮ ಎದುರುಗಡೆ ಇರುವಂಥ ಮಾಹಿತಿ ಕೇಂದ್ರದಲ್ಲಿ ಸೂಚನೆ ಕೊಡ್ತಾ ಇದ್ದೇವೆ. ನೀವು ವೆನ್ಲಾಕ್ ಆಸ್ಪತ್ರೆಗೆ ಏನು ಚಿಕಿತ್ಸೆಗೆ ಬರ್ತೀರೋ ಆ ಎಲ್ಲ ಚಿಕಿತ್ಸೆಗಳನ್ನು ಪಕ್ಕದಲ್ಲಿರುವಂಥ ಎ ಜಿ ಆಸ್ಪತ್ರೆ, ಕೆ ಎಮ್ ಸಿ ಇವರಿಗೆ ನಾವು ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳ್ತೇವೆ. ಅಗತ್ಯ ಬಿದ್ದರೆ ನಮ್ಮದೇ ಆದಂಥ ಸಿಬ್ಬಂದಿಗಳ ಮೂಲಕ ಅಲ್ಲಿ ಸೇರ್ಪಡೆ ಮಾಡಲಿಕ್ಕೂ ಮಾಡ್ತೇವೆ. ಈಗಾಗಲೇ ಅಧಿಕೃತವಾದಂಥ ಆದೇಶಗಳನ್ನು ಕೊಟ್ಟು ಇನ್ನು ಮುಂದೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೊಡುವಂಥ ಚಿಕಿತ್ಸೆಯನ್ನು ಕೊಡಬೇಕು. ವೆನ್ಲಾಕಿನ ದರದಲ್ಲಿ ಉಚಿತ ಕೊಡುವರಿದ್ರೆ ಉಚಿತ, ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅವರಿದ್ರೆ ಅವ್ರಿಗೆ ಕೊಡೋದಿದ್ರೆ ಉಚಿತ. ಅದೇನು ಅದರ ವೆಚ್ಚಗಳನ್ನು ಏನು ಸರ್ಕಾರ ಭರಿಸಬೇಕೇನೋ ಅನ್ನೋದು ಯೋಚನೆ ಮಾಡ್ತೇವೆ ಅಂತೇಳಿ ನಿನ್ನ ಎಲ್ಲ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರನ್ನ ಕರೆದು ಹೇಳಲಾಗಿದೆ. ಒಟ್ಟಾರೆ ಇಡೀ ವ್ಯವಸ್ಥೆಯನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಮತ್ತು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಲಿಕ್ಕೆ ಯಾವುದೇ ಗೊಂದಲ ಇಲ್ಲದೇ ಇರುವಂತೆ ಇದನ್ನು ನಿಭಾಯಿಸಲಿಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತೇನೆ.